ಸಚಿವರಿಗೆ ಲಿಂಗಾಯತ ಧರ್ಮದ ಬಗ್ಗೆ ಕಾಳಜಿ ಇದ್ದರೆ ರಾಜೀನಾಮೆಯನ್ನ ನೀಡಿ ಖಾವಿ ಅಥವಾ ಖಾದಿ ಹಾಕಿ ಧರ್ಮದ ಸ್ಥಾಪನೆಗೆ ಮುಂದಾಗಲಿ ಎಂದು ಬಾಲೆಹೊಸೂರಿನ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ಸವಾಲು ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಗದಗ್ನಲ್ಲಿ ನಡೆದ ವೀರಶೈವ ಲಿಂಗಾಯತ ಸಮಾವೇಶ ಬಿಜೆಪಿ ಪ್ರಾಯೋಜಿತ ಅಂತ ಟೀಕಿಸಿದ್ದ ಬಸವರಾಜ ಹೊರಟ್ಟಿ ಮತ್ತು ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ತಿರುಗೇಟು ನೀಡಿದ್ರು. ಇದೇ ವೇಳೆ ಮಹದಾಯಿ ವಿವಾದ ಇತ್ಯರ್ಥಪಡಿಸೋಕೆ ಮೂರು ಪಕ್ಷಗಳಿಗೆ ಇಚ್ಛಾಶಕ್ತಿ ಇಲ್ಲ, ಆದರೆ ತಾವು ಈ ಹೋರಾಟಕ್ಕೆ ಸದಾ ಬೆಂಬಲ ನೀಡಿದ್ದೇವೆ ಎಂದು ಹೇಳಿದ್ರು. ಧರ್ಮಸ್ಥಾಪನೆ ಮಾಡತಕ್ಕಂಥವರು ಒಂದು ಪಕ್ಷದ ನಾಯಕರಲ್ರಿ, ಅದನ್ನ ಯಾರು ಮಾಡಬೇಕು ಅಂತಂದ್ರೆ ಧಾರ್ಮಿಕ ಮುಖಂಡರು ಮಾಡಬೇಕು. ಬುದ್ಧ, ಮಹಾವೀರ, ಬಸವಣ್ಣ ಇವರೆಲ್ಲರೂ ಏನು ಮಾಡಿದ್ರು ಅಂತಂದ್ರೆ ಅರಮನೆಗಳನ್ನ ಬಿಟ್ಟು ಹೊರಗೆ ಬಂದು ಧಾರ್ಮಿಕ ಕೆಲಸ ಮಾಡಿದ್ರೆ ಹೊರತಾಗಿ ಅರಮನೆಯ 10 ನಯಾ ಪೈಸೆಯನ್ನು ಕೂಡ ಬಳಸಿಕೊಳ್ಳಿಲ್ಲ ಅವರು. ಏನ್ರಿ, ಅವರು ಧರ್ಮ ಸ್ಥಾಪನೆ ಮಾಡಕ್ಕೆ ಯೋಗ್ಯರಾಗಿದ್ರು. ಇವ್ರಿಗೂ ಧರ್ಮ ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದ್ರೆ ಬುದ್ಧನಂಗ, ಮಹಾವೀರನಂಗ, ಬಸವಣ್ಣನಂಗ ಸರ್ಕಾರದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ಹೊರಗೆ ಬರ್ಲಿ, ಆ ಕೆಲಸ ಮಾಡ್ಲಿ. ಕಾವಿ ಬಿಟ್ಟೆ ಹಾಕೊಂಡ್ರ ಮಾಡ್ಲಿ, ಬಿಳೆ ಬಿಟ್ಟೆ ಹಾಕೊಂಡ್ರ ಮಾಡ್ಲಿ, ಅವ ಬುದ್ಧ ಹೆಂಗ್ ಮನಿ ಬಿಟ್ಟು ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ, ಇವರು ಮನಿನೂ ಬಿಡ್ಲಿ, ಸರ್ಕಾರನೂ ಬಿಡ್ಲಿ, ಆ ಕೆಲಸಕ್ಕೆ ಬರ್ಲಿ, ನಾವು ಅವ್ರಿಗೆ ಕೈ ಮುಕ್ಕೊಂಡು ಅವರಿಂದ ಅಡ್ಡಾಡ್ತೀವಿ ನಾವು ಅಂತ ಸ್ವಾಮಿಗಳು ಹೇಳ್ತಾರ. ಇವ್ರೇನಂತ ರಾಜಕಾರಣಿಗಳು, ವೀರಶೈವ ಲಿಂಗಾಯತಕ್ಕೆ ಅರ್ಜಿಗೆ ನಾವು ಸಹಿ ಹಾಕಿದ್ವಿ, ಕೇಂದ್ರಕ್ಕೆ ಶಿಫಾರಸು ಮಾಡ್ಲಿಕ್ಕೆ ನಾವು ಸಹಿ ಹಾಕಿದ್ವಿ, ಅವತ್ತು ನಮಗ್ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರ. ಸ್ವಾಮಿಗಳಿಗೂ ಅವತ್ತು ಜ್ಞಾನ ಇದ್ದಿಲ್ಲ, ರಾಜಕಾರಣಿಗಳಿಗೂ ಅವತ್ತು ಜ್ಞಾನ ಇದ್ದಿಲ್ಲ, ಇವತ್ತು ಅವರಿಗೆ ಜ್ಞಾನ ಐತೆ ಅನ್ನೋದಕ್ಕೆ ಸಾಕ್ಷಿ ಯಾವುದು? ಸರ್ಕಾರ ಏನ್ ಮಾಡ್ಬೇಕು, ರಚನೆ ಮಾಡಿರುವಂತಹ ಸಮಿತಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚಾರ ಮಾಡಬೇಕು, ಆ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು, ಆ ಸಮಾಜಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕ